ಆತ್ಮೀಯ ಮಕ್ಕಳೇ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತ ಸೊ ಇವತ್ತು ನಾನು ಈ ತರಗತಿಯಲ್ಲಿ ಪಾಠ ಆರು ಈಸೂರ ಸ್ವಾಗತ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ಇದ್ದೇನೆ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತೇನೆ ಸೊ ನೀವು ಅದನ್ನು ಸರಿಯಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಬೇಕು ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನೀವು ಆನ್ಸರ್ಸನ್ನು ಕಂಪ್ಲೀಟಾಗಿ ಬರ್ಕೊಳ್ಬೇಕು ಓಕೆ ಸೊ ಈಗ ನಾವು ಮೊದಲನೇ ಪ್ರಶ್ನೆ ನೋಡೋಣ ಈಸೂರು ಯಾವ ಜಿಲ್ಲೆಯಲ್ಲಿದೆ ಸೊ ಮೊದಲನೇ ಪ್ರಶ್ನೆಯ ಉತ್ತರ ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಸೊ ಪ್ರತಿಯೊಂದು ಪದದಿಂದ ಪದಕ್ಕೆ ನಡುವೆ ಡಿಸ್ಟೆನ್ಸ್ ಇರಬೇಕು ಹಾಗೆ ಫುಲ್ ಸ್ಟಾಪ್ ಇರಬೇಕು ಒತ್ತಕ್ಷರ ಇರಬೇಕು ಎಲ್ಲ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಬರಿಬೇಕಾದ್ರೆ ಈ ಎಲ್ಲ ಅಂಶವನ್ನು ನೀವು ಗಮನದಲ್ಲಿಟ್ಕೊಂಡು ಬರೀಬೇಕು ಓಕೆ ಸೊ ಹೇಳಿಕೊಂಡು ಆನ್ಸರ್ಸನ್ನು ಬರೀರಿ ಈ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಸೊ ನಂತರ ಬರುವಂತಹ ಎರಡನೇ ಪ್ರಶ್ನೆ ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಉತ್ತರ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಸೊ ಇಲ್ಲಿ ಏನು ಮಾಡಬೇಕು ನೀವು ಮೇಲ್ಗಡೆ ಕೊಮ ಹಾಕ್ಕೊಳ್ಬೇಕು ಓಕೆ ಸೊ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು ನಂತರ ಮೂರನೇ ಪ್ರಶ್ನೆ ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಉತ್ತರ ಈಸೂರಿನ ಜನತೆ ಬ್ರಿಟಿಷರ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ಬ್ರಿಟಿಷರ ಅಧಿಕಾರವನ್ನು ಧಿಕ್ಕರಿಸಿದರು ನಂತರ ಬರುವಂಥ ನಾಲ್ಕನೇ ಪ್ರಶ್ನೆ ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಉತ್ತರ ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಮುಂದೆ ಬರುವಂಥ ಐದನೇ ಪ್ರಶ್ನೆ ಈಸೂರು ಜನರ ಘೋಷಣೆ ಏನು ಈಸೂರು ಜನರ ಘೋಷಣೆ ಏನು ಉತ್ತರ ಈಸೂರು ಜನರ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು ಮತ್ತೊಮ್ಮೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಈಸೂರು ಜನರ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು ಇದು ಈ ಊರಿನ ಜನರ ಒಂದು ಘೋಷಣೆ ಓಕೆ ನಂತರ ಆರನೇ ಪ್ರಶ್ನೆ ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಉತ್ತರ ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ಜಯಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ಜಯಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ನಂತರ ಏಳನೇ ಪ್ರಶ್ನೆ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಫಲಕ ಅಂದರೆ ಬೋರ್ಡ್ ಓಕೆ ಉತ್ತರ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು ಸೊ ಮಕ್ಕಳೇ ನಾವಿವಾಗ ಏನು ಮಾಡಿದ್ವಿ ಏಳು ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ ಓಕೆ ಸೊ ಇಲ್ಲಿ ನಾನು ಏಳು ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೇನೆ ಸೊ ನಾವೀಗ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ಓಕೆ ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು ಪ್ರಶ್ನೆ ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು ಸೊ ಉತ್ತರ ನೋಡೋಣ ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು ಸೊ ಮತ್ತೊಮ್ಮೆ ಆನ್ಸರ್ ರಿಪೀಟ್ ಮಾಡ್ತೇನೆ ಮಕ್ಕಳೇ ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು ಸೊ ಮತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸ್ವಗತ ಎಂದರೇನು ಸ್ವಗತ ಎಂದರೇನು ಉತ್ತರ ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು ಸೊ ಇಲ್ಲಿಗೆ ಒಂಬತ್ತು ಪ್ರಶ್ನೆಗಳು ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಉತ್ತರಗಳು ಮುಗಿದಿರುತ್ತವೆ ಸೊ ಮತ್ತೆ ಬರುವಂತಹ ಕ್ವಶನ್ ಕಾರಣ ಕೊಡು ಸೊ ಟೆಕ್ಸ್ಟ್ ಬುಕ್ಕಲ್ಲಿದೆ ಇದು ಕೂಡ ಆನ್ಸರನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಬೇಕು ಆಯಿತಾ ಸೊ ಮೊದಲನೇದಾಗಿ ಕಾರಣ ಕೊಡುವುದರಲ್ಲಿ ಮೊದಲನೆಯದು ಪ್ರಶ್ನೆ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಸೊ ಇದೊಂದು ಸೆಂಟೆನ್ಸ್ ಇದೆಂದು ಒಂದು ವಾಕ್ಯ ಇದೆ ಸೊ ಇದಕ್ಕೆ ನಾವು ಕಾರಣ ಕೊಡಬೇಕು ಯಾಕೆ ಶಿವಮೊಗ್ಗ ಜಿಲ್ಲೆಗೆ ಈಸೂರು ಹೆಸರು ತಂದು ಕೊಡ್ತು ಯಾಕೆ ಅನ್ನುವಂಥ ಕಾರಣವನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಸೊ ಇದರ ಆನ್ಸರ್ ನೋಡಿ ಈಸೂರು ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಕಾರಣದಿಂದ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಸೊ ಯಾಕೆ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದುಕೊಡ್ತು ಅಂದರೆ ಭಾರತದ ಪೂರ್ವದಲ್ಲಿ ಅಂದರೆ ನಮಗೆ ಸ್ವತಂತ್ರ ಸಿಗುವಕ್ಕಿಂತ ಮೊದಲು ಸೊ ಈ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಅಂಥೇಳಿ ಹೆಸರು ಇದ್ದ ಕಾರಣದಿಂದ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಒಂದು ಉತ್ತಮವಾದಂಥ ಹೆಸರನ್ನು ತಂದು ಕೊಟ್ಟು ಅದೇ ಕಾರಣ ಓಕೆ ಸೊ ಎರಡನೇ ಪ್ರಶ್ನೆ ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಸೊ ಏಕೆ ಆ ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಸೊ ಇದಕ್ಕೆ ನಾವು ಒಂದು ಕಾರಣವನ್ನು ಕೊಡಬೇಕು ಸೊ ಕಾರಣ ನೋಡಿ ಹೋರಾಟ ಅಲ್ಲಿಗೆ ನಿಲ್ಲಬಾರದೆಂದು ಸೊ ಬ್ರಿಟಿಷರ್ ಜೊತೆ ಏನು ಹೋರಾಟ ಮಾಡ್ತಾಯಿದ್ರು ಆ ಒಂದು ಹೋರಾಟ ನಿಲ್ಬಾರ್ದು ಅನ್ನೋ ಉದ್ದೇಶದಿಂದ ಹಾಗೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಸೊ ಮೇನ್ ಒಂದು ಉದ್ದೇಶ ಏನಂದರೆ ಅಲ್ಲಿ ನಡೆದಂಥ ಹೋರಾಟ ಅಲ್ಲಿಗೆ ನಿಲ್ಬಾರ್ದು ಸೊ ಅದು ಮುಂದುವರಿತಾ ಹೋಗಬೇಕು ನಮಗೆ ಸ್ವತಂತ್ರ ಸಿಗುವ ಹಾಗೆ ಅಲ್ಲಿಯತನ ಮುಂದುವರಿತಾ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಭವಿಷ್ಯದ ಪ್ರಜೆಗಳು ಯಾರು ನೀವುಗಳು ಅಂದರೆ ಮಕ್ಕಳು ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ವಾ ಹಾಗೆ ಭವಿಷ್ಯದ ಪ್ರಜೆಗಳಾದ ಸೊ ಮುಂದಿನ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡಂಥ ಹೊಸ ಸರ್ಕಾರವನ್ನು ಅಧಿಕ ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಸೊ ಇದು ಈ ಒಂದು ವಾಕ್ಯಕ್ಕೆ ಇರುವಂತಹ ಕಾರಣ ಓಕೆ ಸೊ ಇಲ್ಲಿಗೆ ನಾವು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇವೆ ಓಕೆ ಸೊ ಈ ಒಂದು ಕ್ಲಾಸಲ್ಲಿ ನಿಮಗೆ ಒಂಬತ್ತು ಪ್ರಶ್ನೆಗಳು ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಆನ್ಸರ್ ಹಾಗೆ ಕಾರಣ ಕೊಡುವಲ್ಲಿ ಎರಡು ಸೆಂಟೆನ್ಸ್ಗೆ ಕಾರಣಗಳನ್ನು ನೀಡಿದ್ದೇನೆ ಓಕೆ ನೀ ಸೊ ನೀವೇನು ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದನ್ನು ಕಂಪ್ಲೀಟ್ ಮಾಡಬೇಕು ಹಾಗೆ ನಿಮ್ಮ ಕ್ಲಾಸ್ ವರ್ಕಲ್ಲಿ ಕೂಡ ಕಂಪ್ಲೀಟ್ ಮಾಡಬೇಕು ನೀಟಾಗಿ ಬರೀಬೇಕು ಅಕ್ಷರ ಹಾಗೆ ವೆರಿ ಇಂಪಾರ್ಟೆಂಟ್ ಓದ್ತಾ ಹೇಳ್ತಾ ಪ್ರತಿಯೊಂದು ಅಕ್ಷರವನ್ನು ಗಮನಿಸುತ್ತಾ ಗೊತ್ತಾಗದ ಪಕ್ಷದಲ್ಲಿ ಪೇರೆಂಟ್ಸ್ ಹೆಲ್ಪ್ ತಗೊಳ್ಳಿ ಹಾಗೆ ಓದ್ತಾ ಬರೀರಿ ಓಕೆ ಸೊ ಹೇಳ್ತಾ ಬರೀರಿ ಅಕ್ಷರ ನೀಟಾಗಿರಲಿ ದುಂಡಗಾಗಿರಲಿ ಓಕೆ ಒತ್ತಕ್ಷರ ಕಡೆ ಬಹಳ ಗಮನ ಕೊಟ್ಟು ಬರೀರಿ ಓಕೆ ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ ಅಲ್ಲಿಯವರೆಗೆ ಆರಾಮವಾಗಿರಿ ಆರೋಗ್ಯವಾಗಿರಿ ಓಕೆ ಥ್ಯಾಂಕ್ ಯು